ರಾಗಿ ಶಾವಿಗೆ ಅಂದರೆ ಯಾರಿಗಿಷ್ಟ ಆಗೋದಿಲ್ಲ ಹೇಳಿ? ನಾನಿವತ್ತು ಅದೇ ರಾಗಿ ಶಾವಿಗೆನ ತುಂಬ ಸುಲಭವಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದು ದೊಡ್ಡ ಬಟ್ಲು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ, ಹೆಚ್ಚು ಕಮ್ಮಿ ಅರ್ಧ ಕೆ ಜಿ ಇದೆ. ಒಂದು ಅಗಲವಾದ ಪಾತ್ರೆಗೆ ಈ ರೀತಿ ತೆಳುವೆನೆ ಬಟ್ಟೆನ ಕಟ್ಕೊಂಡಿದ್ದೀನಿ. ರಾಗಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಈ ರೀತಿ ಹಾಕ್ಕೊಂಡು ತೈಕೊಳ್ತಾ ಇದ್ದೀನಿ. ಎಷ್ಟು ತೆಳುವೆನ ಬಟ್ಟೆ ಕಟ್ತಿರೋ ಅಷ್ಟು ಬೇಗನೆ ಆಗುತ್ತೆ. ಈ ರೀತಿ ಒಟ್ಟು ಬರೋದನ್ನು ತೆಗೆದಾಕ್ತಾ ಇದ್ದೀನಿ. ಹಾಗೇನು ಮಾಡ್ಬೋದು, ಒಟ್ಟು ತೆಗೆಯೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ದಪ್ಪ ತಳ ಇರುವಂಥ ಒಂದು ಕಡಾಯಿಗೆ ಒಂದೆರಡು ಲೀಟ್ರು ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಒಂದು ಚಮಚ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ನೀರನ್ನ ಕುದಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸಿಹಿನೂ ಬಳಸೋದ್ರಿಂದ ಉಪ್ಪನ್ನ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ನೀರು ಮಳ್ಳಿಸ್ಕೊಂಡು ನಂತರ ಜಲಿಸ್ಕೊಂಡಿರೋ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಕುದಿತಾ ಇರೋ ನೀರಿಗೆ ಈ ರೀತಿ ಹಾಕ್ಕೊಂಡು ತಕ್ಷಣವೇ ಒಂದು ಸಹ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನೆಲ್ನ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಟ್ಟು ಸ್ವಲ್ಪ ರೊಟ್ಟಿ ಅದಕ್ಕಿಂತ ತುಂಬಾ ಮೃದುವಾಗಿದ್ದರೆ ಶಾವಿಗೆ ಒತ್ತಲಿಕ್ಕೆ ತುಂಬ ಸುಲಭವಾಗಿ ಬರುತ್ತೆ. ಈ ಅದಕ್ಕಿದ್ರೆ ಸಾಕಾಗುತ್ತೆ. ಹಿಟ್ಟನ್ನು ಲೋ ಫ್ಲೇಮಲ್ಲಿ ಒಂದೆರಡು ನಿಮಿಷ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ಎರಡು ನಿಮಿಷದ ನಂತರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಬಿಸಿ ಇರೋದ್ರಿಂದ ಬೇರೆ ಒಂದು ಪಾತ್ರೆಗೆ ಸ್ವಲ್ಪನೇ ಹಾಕ್ಕೊಂಡು ತಣ್ಣಗಾಗಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅದನ್ನು ಹಾಗೆ ತಟ್ಟೆ ಮುಚ್ಚಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಇದು ತಣ್ಣಗಾಗೋ ಅಷ್ಟರಲ್ಲಿ ಒಂದು ಕಡಾಯಿಗೆ ಒಂದೆರಡು ಸ್ಪೂನು ಬಿಳಿ ಎಳ್ಳನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಟಪಟ ಅನ್ನೋ ಅಷ್ಟು ಹುರ್ಕೊಳ್ತಾ ಇದ್ದೀನಿ. ನಂತರ ಒಂದು ಮಿಕ್ಸಿ ಜಾರ್ಗೆ ಉರಿದಿರೋ ಅಂಥ ಎಳ್ಳು, ಒಂದು ಕಪ್ಪು ತೆಂಗಿನಕಾಯಿ ತುರಿ, ಹಾಗೆ ಎರಡು ಏಲಕ್ಕಿ, ಒಂದು ಕಪ್ಪು ಬೆಲ್ಲನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಕರಿ ಎಳ್ಳನ್ನು ಸಹ ಯೂಸ್ ಮಾಡ್ಬೋದು. ಕಾಯಿ ಹಾಲನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹೆಚ್ಚು ಕಮ್ಮಿ ಒಂದೂವರೆ ಲೋಟದಷ್ಟು ನೀರನ್ನ ಹಾಕ್ಕೊಂಡು ಕಾಯಿ ಹಾಲನ್ನ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಶಾವಿಗೆ ಹಿಟ್ಟನ್ನ ಸ್ವಲ್ಪ ಬಿಸಿ ಇರುವಾಗಲೇ ನೀರು ಕೈ ಮಾಡಿಕೊಂಡು ಈ ರೀತಿ ನಾದ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನು ತುಪ್ಪ ಅಥವಾ ಎಣ್ಣೆ ಹಾಕೋದ್ರಿಂದ ಸ್ವಲ್ಪನೂ ಗಂಟಾಗೋದಿಲ್ಲ. ಶಾವಿಗೆ ಹಿಟ್ಟು ಈ ಅದಕ್ಕಿದ್ರೆ ಸಾಕಾಗುತ್ತೆ. ಇಡ್ಲಿ ಪಾತ್ರೆನೂ ಕೂಡ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಂತರ ಇಡ್ಲಿ ಪ್ಲೇಟ್ಸ್ಗೆ ಹಾಗೂ ಶಾವಿಗೆ ಒತ್ತೋ ಒಳ್ಳಿಗೆಲ್ಲ ಈ ರೀತಿ ಎಣ್ಣೆನ ಸವ್ರ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಸ್ಟೀಮರ್ ಇದ್ದರೆ ಡೈರೆಕ್ಟಾಗಿ ಸ್ಟೀಮರಲ್ಲೇ ಮಾಡ್ಕೋಬೋದು, ಇಲ್ಲ ಇಡ್ಲಿ ಪ್ಲೇಟ್ಸ್ ಇದ್ದರೆ ಇಡ್ಲಿ ಪ್ಲೇಟ್ಗೂ ಕೂಡ ಮಾಡ್ಕೋಬೋದು. ಟಿಫಿನ್ ಬಾಕ್ಸ್ಗೆಲ್ಲ ಹಾಕೋದಿದ್ರೆ ಈ ರೀತಿ ಇಡ್ಲಿ ಪ್ಲೇಟ್ ಮೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಿಟ್ಟನ್ನು ಸ್ವಲ್ಪ ಸಾಫ್ಟಾಗಿ ಮಾಡಿಕೊಂಡ್ರೆ ಈ ರೀತಿ ಬೇಗ ಬೇಗ ಒತ್ತಬೋದು. ನಂತರ ಒಂದು 15 ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. 15 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಸಾಕಾಗುತ್ತೆ. 15 ನಿಮಿಷದ ನಂತರ ಇದನ್ನು ತೆಕ್ಕೊಳ್ತಾ ಇದ್ದೀನಿ. 1-2 ಮಿನಿಟ್ಸು ಇದನ್ನ ತಣಿಲಿಕ್ಕೆ ಬಿಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಅದ್ಭುತವಾಗಿ ರಾಗಿ ಶಾವಿಗೆ ಆಗಿದೆ ಅಂತ. ರಾಗಿ ಶಾವಿಗೆನ ಕಾಯಿ ಹಾಲು ಅಥವಾ ಚಟ್ನಿ ಜೊತೆ ಇಲ್ಲ ದಾಲ್ ಜೊತೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ನಾನು ತುಂಬ ಇಷ್ಟಪಡೋದು ಕಾಯಿ ಹಾಲಲ್ಲಿ, ತುಂಬಾ ರುಚಿಯಾಗಿರುತ್ತೆ. ಒಂದು ಬಟ್ಲಿಗೆ ಒಂದೆರಡು ಶಾವಿಗೆನ ಹಾಕ್ಕೊಂಡು ಕಾಯಿ ಹಾಲು ಹಾಕ್ಕೊಂಡು ತಿಂತಾ ಇದ್ರೆ ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ? ನೋಡೋದಲ್ಲ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ, ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.